ರಸ್ತೆನೇ ಮುಚ್ಚಿಸ್ತಾರೆ ಯಾವ ರಸ್ತೆ ಮುಚ್ಚಿಸ್ತವ್ರೆ ತಾಲೂಕ್ ಆಫೀಸ್ ಹೋಗ್ಬೇಕು ತಾಲೂಕ ತಹಶೀಲ್ದಾರ್ ಕಚೇರಿಗೆ ಹೋಗ್ಬೇಕು ಆತ ರಸ್ತೆ ಕಟ್ ಅಡ್ಡ ಕೂಡ ಹಾಕಿಸ್ತಾರೆ ಅವ್ರಿಗೊಂದು ಹಾಲ್ ಬೇಕಂತಲ್ಲಿ ತಾಲೂಕ್ ಆಫೀಸ್ ಮುಂದೆ ಹಾಲ್ ಕೇಳದ್ ನಾನು ಎಲ್ಲೂ ಕೇಳಿಲ್ಲ ಒಂದ್ ಗಣಪತಿ ಪೆಂಡಾಲ್ ಮಾಡ್ಬೇಕು ರೋಡ್ ಮುಚ್ಚಿಬಿಟ್ಟು ಅದೆಲ್ಲ ಫ್ಯಾಕ್ಟ್ ನಿಮ್ ಮುಂದೆ ಬರುತ್ತೆ ಅಲ್ಲಿ ಬಂದೆ ನರಸಿಪುರದಲ್ಲಿ ಇದು ನಾನು ಹೇಳುದಕ್ಕಿಂತ ಅಲ್ಲಿ ಬಂದ್ರೆ ನಿಮ್ಗೆ ಕಾಣುತ್ತೆ ಇದು ನಿಜ ಇದಾಗಿದೆಯಾ ಅಂತ ನೀವೇ ಹೇಳ್ತೀರಾ ಇದಾಗಿರೋದು ನಿಜ ಶ್ರೇಯಸ್ ಪುಳ್ಳಿ ಹೇಳ್ತಿದ ನಿಜ ಹೇಳ್ತಿದ್ದಾನ ನಿಮ್ಗೆ ಗೊತ್ತಾಗ್ತದೆ ಇಷ್ಟೆಲ್ಲ ಇದ್ದರು ಯಾಕೆ ಆಗ್ತವ್ರು ಮತ್ತೆ ಹೊಳೆನಸಪುರ ಜನ ಓಟ್ ಅವ್ರಿಗೆ ಏನು ಅವ್ರ ದೊಡ್ಡ ಒಳೆನಸಪುರ ಜನ ಓಟ್ ಡಿ ಎಸ್ಗೆ ಯಾಕೆ ಆಗ್ತವ್ರು ಮತ್ತೆ ಹೇಳಿದ್ನಲ್ಲ ಸರ್ ಈಗ ಈ ಚುನಾವಣೆ ನಡೆಯುತ್ತೆ ಆಗಿದ್ದಾರೆ ಜನ ಸ್ವಾಭಿಮಾನ ಮತ್ತೆ ದೌರ್ಜನ್ಯ ದಬ್ಬಾಳಿಕೆ ದುರಾಂಕಾರಕ್ಕೆ ಚುನಾವಣೆ ನಡೆಯೋದು ಪಕ್ಷಗಳು ಬರಲ್ಲ ಇಲ್ಲಿ ನೋಡಿ ಅವರಷ್ಟೊಂದೆಲ್ಲ ಕೆಲಸ ಮಾಡಿರ್ತಾನೆ ರೇವಣ್ಣ ಗೆದ್ದಿರೋದು ಪ್ರಜ್ವಲ್ ಗೆದ್ದಿರೋದು ಸೂರಪ್ಪ ಅವ್ರ ಎಮ್ ಎಲ್ ಸಿ ಆಗಿರೋದು ಪ್ರಜ್ವಲ್ ಗೆದ್ದಿರೋದು ಒಂದು ನಿಮಿಷ ನಾನು ಹೇಳ್ತೀನಿ ನಮ್ಮ ಪಕ್ಷದವ್ರು ನಾವಿಬ್ರು ಜೆಡಿಎಸ್ ಕಾಂಗ್ರೆಸ್ ಅವ್ರು ನಮ್ಮ ರಾಜ್ಯದ ಮಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ಕಷ್ಟೇ ಗೆದ್ದಿದ್ದು ನಾನು ಹೇಳಿ ಸೋಲ್ಸ್ ಸೋಲ್ಸ್ಬಿಡ್ತೀರಾ ಪ್ರಜ್ವಾಲ ನೀವು ಖಂಡಿತ ನಮ್ಮ ಪಕ್ಷದ ಕ್ಯಾಂಡಿಡಾಗಿ ಯಾಕೆ ಸೋತಿರಲಿಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದಕ್ಕೆ ಸೊ ಈಗ ಮಾಡಿದ ಬೆಲೆ ಕೊಟ್ಟಿದ್ದಕ್ಕೆ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಎಂತ ಶಕ್ತಿ ನಿಮ್ಮ ಕ್ಷೇತ್ರಕ್ಕೆ ಅಂತ ಆಗ್ಲೇ ಹೇಳದ್ನಲ್ಲ ಎಂ ಎಲ್ ಎಗಳು ಎಂ ಪಿಗಳು ರಾಜ್ಯಸಭೆ ಎಮ್ ಎಲ್ ಸಿ ಎಲ್ಲರೂ ನಿಮ್ಮ ಕ್ಷೇತ್ರದಲ್ಲಿ ಅಷ್ಟೆಲ್ಲ ಅಭಿವೃದ್ಧಿ ಆಗ್ಬೇಕಾಗಿತ್ತು ನೀವು ನೋಡಿದ್ರೆ ಬರೀ ಸಮಸ್ಯೆಗಳು ಯುವಕರು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಹೊರಗುತ್ತಿಗೆ ಆಧಾರದಲ್ಲಿ ಬೇಡ ಪರ್ಮನೆಂಟ್ ಕೆಲ್ಸ ಯಾರ ಕೈಲೂ ಕೊಡ್ಸಕ್ ಆಗಲ್ಲ ಈಗ ಹೊರಗುತ್ತಿಗೆ ಆಧಾರ ಎಲ್ಲ ಪೊಲೀಸ್ ಇರ್ತಾ ಇದಾರೆ ಮಕ್ಳು ಪಾಪ ಮನೆ ಹತ್ರ ಇದ್ದಾರೆ ಎಷ್ಟೋ ಹುಡುಗರು ಬೆಂಗಳೂರು ಬಿದ್ದಿದ್ದಾರೆ ಹತ್ತು ಸಾವಿರ ಎಂಟು ಸಾವಿರ ರೂಪಾಯಿ ಕೆಲಸ ಮಾಡೋದು ನಾನ್ ಕಣ್ಣಾರೆ ನೋಡಿದ್ದೀನಿ ಒಳೆ ನರ್ಸಿಪುರದ ಯುವಕರಿಗೆ ಕೆಲಸ ಇಲ್ಲದೆ ಹೊರಗಡೆ ಬಂದವರ ಖಂಡಿತ ಓ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಒಳ್ಳೆಯ ಚಿತ್ರದಲ್ಲಿ ಕೆಲಸ ಇಲ್ಲದೆ ಮನೇಲಿ ಬೇರೆ ಕ್ಷೇತ್ರಕ್ಕೂ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಆಗುತ್ತೆ ಅಲ್ಲ ಡಬಲ್ ಡಿಗ್ರಿ ಸಿಂಗಲ್ ಡಿಗ್ರಿ ಬೇಡ ಎಂ ಕಾಮ್ ಎಂ ಬಿಎ ಎ ಮಾಡಿರೋರು ನೀವು ಹೇಳದ್ದೆಲ್ಲ ಆರೋಪಗಳು ಸತ್ಯ ಆಗ್ಬಿಟ್ರೆ ಒಳೆ ಜನ ಅವ್ರಿಗೆ ಅವ್ರ ಹೆಗನೆ ಸ್ಪೋಟ್ ಹಾಕ್ಬೇಕಾಗತ್ತೆ ನೀವ್ ಹೇಳೋದೆಲ್ಲ ಸತ್ಯ ಆದ್ರೆ ಖಂಡಿತ ಒಳೆ ನರಸೀಪುರದ ಮತದಾರರ ಕೇಳ್ತೀನಿ ಮಾತಾಡ್ತಾ ಇದೀನಿ ಒಳೆ ನರಸೀಪುರದ ಮತದಾರರ ಕೇಳ್ತೀನಿ ಶ್ರೇಯಸ್ ಪಟೇಲ್ ರವರು ಅವಾಗಿಂದ ಹೇಳ್ತಾನೆ ಒಳೆ ನರಸೀಪುರ ಹಿಂಗಾಗಿಲ್ಲ ಹಂಗಾಗಿಲ್ಲ ಆ ಕೆಲಸ ಆಗಿಲ್ಲ ದೇವೇಗೌಡ್ರು ರೇವಣ್ಣ ರೇವಣ್ಣವರು ಏನೂ ಕೆಲಸ ಮಾಡಿಲ್ಲ ನಮ್ಮ ಯುವಕರೆಲ್ಲ ಹೋಗ್ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತವ್ರೆ ಬೆಂಗ್ಳೂರ್ಗೆ ಹೋಗ್ತಾ ಹೋಗೋವ್ರೆ ಅಲ್ಲಿ ಯಾವ್ದು ಗಣಪತಿ ಪೆಂಡಾಲ್ಗೆ ಅಂತ ಅಡ್ಡ ಕಟ್ಬಿಟ್ಟವ್ರೆ ಜನಕ್ಕೆ ತಾಲೂಕು ಆಫೀಸ್ ಆಗಿದೆ ಇವೆಲ್ಲವನ್ನು ಹೇಳ್ತವ್ರ ಇವೆಲ್ಲ ಸತ್ಯನ ಕಾಮೆಂಟ್ ಮಾಡಿ ಹಾಗೆ ನಿಜವಾಗ್ಲೂ ಸತ್ಯ ಆಗಿರೋ ಜನ ಹೇಗೆ ಶೋಟ್ ಮಾಡ್ತಾರೆ ಸತ್ಯ ಆಗಿದ್ರೆ ಖಂಡಿತ ಸತ್ಯ ಮಳೆ ನರಸಿಪುರ ಉದ್ದಾರ ಆಗಿಲ್ಲ ಅಂದ್ರೆ ಜನಪ್ರತಿನಿಧಿ ನಾನೊಬ್ಬ ಎಕ್ಸ್ ಜೆಡ್ ಪಿ ಮೆಂಬರ್ ಆಗಲ್ಲ ಯಾಕಂದ್ರೆ ನಿಮ್ದು ಒಂದು ರೆಪ್ಯೂಟೆಡ್ ಚಾನಲ್ ಇದೆ ನಂಗೆ ಸುಳ್ಳು ಹೇಳಕ್ ಆಗಲ್ಲ ನಾನ್ ಚಿಕ್ಕಾಕೋತೀನಿ ನಾಳೆ ದಿವಸ ನಾನು ಮತ್ತೆ ಅದಕ್ಕೆ ಪದೇ ಪದೇ ಕೇಳ್ತಾವನಿ ನೀವು ಮತ್ತೆ ನನ್ನ ನಾಳೆ ಪದೇ ಪದೇ ಕೇಳ್ತಾವೆ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನೀವು ಮಾಡಿದ್ ಸರಿ ನಾ ಮಾತಾಡಿ ಸರಿ ನಾ ಅಂತ ನೀವು ನನಗೆ ನಾಳೆ ಕೇಳ್ಬೋದು ಯಾರು ಯಾಕೆ ಅಂತಂದ್ರೆ ರಾಜ ಕಾರಣ ಯಾರಪ್ಪನ ಮನೆ ಸ್ವತ್ತಲ್ಲ ಯಾರು ಇಲ್ಲಿ ಪಾಳೆಗಾರರಲ್ಲ ದೇವೇಗೌಡ್ರನೇ ಒಳೆ ನರಸಿಂಹ ಪುರಸ್ ಜನ ಸೋಲ್ಸಿದ್ದಾರೆ ರೇವಣ್ಣವ್ರನ್ನ ಸೋಲ್ಸಿದ್ದಾರೆ ಅದೇ ಮತ್ತೆ ಮರು ಕೇಳಿಸುತ್ತೆ ಇಪ್ಪತ್ತ್ ಬಟ್ ನೀವ್ ಹೇಳ್ತಿರೋ ಮಾತೆಲ್ಲವೂ ಸತ್ಯ ಆದ್ರೆ ಜನ ಓಟ್ ಹಾಕ್ತಾರೆ ನಿಮ್ಮ ಮಾತು ಸತ್ಯ ಆದ್ರೆ ಜನ ಓಟ್ ಹಾಕ್ತಾರೆ ಮಾತು ಸತ್ಯ ಅಲ್ಲ ಇನ್ನೂ ಸತ್ಯಾಂಶ ತೆಗೆಯದಿದೆ